ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಏಕೈಕ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು. ನಮ್ಮ ವಿಭಾಗದಲ್ಲಿ ನಮ್ದೊಂದು ಸೀಟ್ ಗೆದ್ದಿದೆ, ಒಂದು ಸೀಟ್ ದೊಡ್ಡಬಳ್ಳಾಪುರದಲ್ಲಿ. ಸೋಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಧಾಕರ್ ಸೋತ್ಬಿಟ್ರು, ಸೋಲಲ್ಲ ಅಂತ ಲೆಕ್ಕಾಚಾರ ಇದ್ರು ಸೋತ್ಬಿಟ್ರು. ಹಾಗಾಗಿ ಧೀರಜ್ ಮುನಿರಾಜು ಸಕ್ಸಸ್ ಗೆಲುವಿನ ಸೀಕ್ರೆಟ್ ಏನು ಅಂತ ಭಾಳ ಚೆನ್ನಾಗಿ ಕಾಡುತ್ತೆ. ಎಂತೆಂಥವ್ರು ಮಕ್ಕಳೇ ಮಲ್ಕೊಬಿಟ್ರಪ್ಪ, ಸೀಟ್ ರವಿ ಸೋತ್ಬಿಟ್ರು. ಸರ್, ಈಗ ನಮ್ಮೆಲ್ಲ ನಾಯಕರು ಹೇಳಿದಂಥವ್ರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಗುರುಗಳಾದಂಥ ಸಿ ಟಿ ರವಿ ಅವರಾಗ್ಬೋದು, ನಮ್ಮ ಸುಧಾಕರ್ ಸಾಹೇಬರಾಗ್ಬೋದು, ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ಓವರ್ ಇಯರ್ಸ್. ಏನಾಗುತ್ತೆ ಸರ್, ಓವರ್ ಇಯರ್ಸ್ ನಾವು ಇದ್ದಾಗ ಆ್ಯಂಟಿ ಇನ್ಕಂಬೆನ್ಸಿ ಒಂಚೂರು ಬಂದೇ ಬರುತ್ತೆ. ಸೊ ಅದು ಕಾರಣ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಜೊತೆಯಲ್ಲಿದ್ದವರೇ, ಜೊತೆಯಲ್ಲಿರೋರು ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಾದರೆ, ಈಗ ಶತ್ರು ವಿರೋಧ ಪಕ್ಷದಲ್ಲಿದ್ದಾಗ ಈಸಿ ಫೈಟ್ ಮಾಡೋದು, ಜೊತೆಯಲ್ಲಿರೋರು ಸ್ವಲ್ಪ ಅಲ್ಲೇ ಜೊತೆಯಲ್ಲಿರೋರು ಒಂಚೂರು ತೊಂದರೆ ಆಗುತ್ತೆ ಅಂತ ಮೇ ಬಿ ಅವ್ರಿಗೆ ಮುನ್ಸೂಚನೆ. ನನಗೂ ಆನೆಸ್ಟ್ಲಿ ಆಚೆ ಬಂದು ಸೋತಿದ್ದಾರೆ ಅಂದರೆ ಈ ನಾಟ್ ಬಿಲೀವಬಲ್ ಆಟ್ ಆಲ್, ಅನ್ಬಿಲೀವಬಲ್. ಏ ಯಾವುದೇ ಸುಳ್ಳು ಹೇಳ್ಬೇಡ್ರಿ, ನನಗೇನು ಫೋನ್ ಇಲ್ಲ ಅಂದ್ಬಿಟ್ಟು ಏನು ನಾನೇನು ಇದು ಮಾಡ್ತೀರಾ ಅಂದೆ. ಇದೇ ಮಾತು ಹೇಳಿದೆ, ಫೋನ್ ಇಲ್ಲ, ನಾನು ಫೋನ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋದೆ, ಸ್ಟ್ರೆಸ್ ಫ್ರೀ ಆಗಿದ್ದೆ, ಲೀಡು ನೋಡ್ತಾ ಇದ್ದೆ, ಖುಷಿ ಆಯಿತು, ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಹೇಳಿದ್ದೆ ಐ ಥಿಂಕ್ 7th ಆರ್ 8th ಅಮಿತ್ ಶಾ ರ್ಯಾಲಿ ದಿನ ಬಂದಿದ್ರು, ನಿಮ್ಮ ರಿಪೋರ್ಟರ್ ಬಂದಿದ್ರು, ಅವತ್ತು ಹೇಳಿದ್ದೆ ಸರ್ ಐ ಪ್ರಾಮಿಸ್ ಯು ದೇ ವಿಲ್ ಬಿ ಅ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಹೇಳಿದ್ದೆ. ರೀಸನ್ ಕೇಳೋದಕ್ಕೆ ಹೇಳ್ತೀನಿ, ಐ ಪ್ರಾಮಿಸ್ ಯು ದೇ ವಿಲ್ ಬಿ ಅ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಹೇಳಿದ್ದೆ ಸರ್. ಅವತ್ತು ನಾನು ಏನಾದರೂ ಹೇಳಿದ್ರೆ ನೋಡಪ್ಪ ಈ ಹುಡುಗನ ದುರಾಂಕಾರ, ಇನ್ನೂ ಈ ಗೆದ್ದು ಇಲ್ಲ, ಏನೂ ಇಲ್ಲ, 1000 ಲೀಡಲ್ಲಿ ಗೆಲ್ತೀನಿ ಅಂತ ಹೇಳ್ತೀನಿ ಅನ್ಬೋದಾಯಿತು ಸರ್. ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು, 200 ಬೂತ್ಸ್ ಲೀಡ್ ತೊಗೊಂಡಿದ್ದೀನಿ ಸರ್ 276 200 ಬೂತ್ ಲೀಡು ಆ್ಯಂಡ್ ವೆರಿ ಗುಡ್ ಲೀಡ್. ಇನ್ನು 76ರಲ್ಲೂ ಸೆಕೆಂಡ್ ಪೊಸಿಷನ್ ಸರ್, ಮೇ ಬಿ 3-4 ಬೂತು ಥರ್ಡ್ ಪೊಸಿಷನ್. ಸೇಮ್ ಥಿಂಗ್ ಸರ್, 2018 ಎಲೆಕ್ಷನ್ 44 ಬೂತ್ಸ್ ನಾವು ಒಂದಂಕಿ ಇದ್ವಿ, ಸಿಂಗಲ್ ಡಿಜಿಟ್ 44 ಬೂತ್ಸ್ ಜೀರೋಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು 200 ಬೂತು ಲೀಡ್ ತೊಗೊಂಡಿದ್ದೀವಿ, 22 ಗ್ರಾಮ ಪಂಚಾಯತಿ ನಾವು ಲೀಡು, 21 ಗ್ರಾಮ ಪಂಚಾಯತಿ, 1 ಪಟ್ಟಣ ಪಂಚಾಯತಿ, 1 ನಗರಸಭೆ ಲೀಡು, 2 ಗ್ರಾಮ ಪಂಚಾಯತಿ ಮಾತ್ರ ಲೀಡ್ ಇಲ್ಲ. ಸೊ ಈ ರೀತಿ ಕೆಲಸವನ್ನು ಮಾಡಿದ್ದು ನಮ್ಮ ಕಾರ್ಯಕರ್ತರೇ, ನನ್ನ ಶಕ್ತಿ ಕಾರ್ಯಕರ್ತರು ಪ್ರತಿ ಬೂತಲ್ಲಿ. ಯಾಕಂದರೆ ನಾನು ಯಾವಾಗಲೂ ನಾನು ನಂಬುವಂಥದ್ದು ರಾಜಕೀಯ ಅವ್ರ ಎಲೆಕ್ಷನ್ ಪೋಲ್ ಪಾಲಿಟಿಕ್ಸ್ ನಡೆಯುವಂಥದ್ದು ಬೂತ್ ಮಟ್ಟದಲ್ಲಿ. ನಾವೇನೇ ಹೇಳ್ಬೋದು, ನಾನು ಅಲ್ಲಿ ಮಾಡ್ತೀನಿ ಇದು ಮಾಡ್ತೀನಿ, ಪ್ರತಿ ಬೂತ್ ಮುಖ್ಯ, ಪ್ರತಿ ಬೂತಲ್ಲಿರೋವಂಥ ನಮ್ಮ ನಾಯಕರು ಕೆಲಸ ಮಾಡಿದ್ರು. ನಮ್ಮ ಹಿರಿಯ ಲೀಡ್ರ್ಗಳು ಪಂಚಾಯತಿವಾರು ಹೋಬಳಿವಾರು ಜವಾಬ್ದಾರಿ ತೊಗೊಂಡ್ರು, ಕಾನ್ಸಂಟ್ರೇಟೆಡ್ ಆಗಿ ವರ್ಕ್ ಮಾಡಿದ್ರು, ಅದು ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತು ಸರ್. ಸ್ಮಾಲ್ ಟಾಸ್ಕ್ ಅಲ್ಲ, ಈಗ ಅಷ್ಟು ಬೂತಲ್ಲಿ ಲೀಡ್ ಕೊಡ್ತಾರೆ ಅನ್ನೋದು ಸ್ಮಾಲ್ ಟಾಸ್ಕ್ ಅಲ್ಲ. ಬೂತ್ ಮಟ್ಟದ ಕಾರ್ಯಕರ್ತರು ಅತಿ ಮುಖ್ಯ ಅನ್ನೋದಕ್ಕೆ ನಾನೇ ಉದಾಹರಣೆ. ಅದನ್ನ ಗಟ್ಟಿಪಡಿಸಿದ್ರೆ ಮಾತ್ರ ಗೆಲ್ಲಕ್ಕಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಸರ್.